ಎಲ್ಲರಿಗೂ ನಮಸ್ಕಾರ. ನಾವು ಸಹಿಷ್ಣುವಿನ ದಸರಾ ರಜೆಯನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಹಿರಿಯರಿದ್ದ ಮನೆಗೆ ಅವನನ್ನು ಕರ್ಕೊಂಡು ಹೋದೆವು. ಆ ಹಳ್ಳಿಯ ಜೀವನದ ಸವಿಯನ್ನು ಅವನಿಗೂ ಉಣಿಸಬೇಕು ಅಂತ ಹೇಳುವ ಆಸೆ ಆಗಿತ್ತು. ಅಂತೆಯೇ ಅವನು ಅಲ್ಲಿ ಹೋಗಿ ತುಂಬ ಖುಷಿಪಟ್ಟ. ಅವನ ಆ ಒಂದು ದಿನದ ಹಳ್ಳಿಯ ಅನುಭವದ ವಿಡಿಯೋ ಇಲ್ಲಿದೆ. ಇದು ತೋಡು ದಾಟಲಿಕ್ಕೆ ಮಾಡಿದ ಸಂಕ, ಕಾಲು ಸಂಕ ಅಂತ ಸಹ ಹೇಳ್ತಾರೆ. ಇದನ್ನು ಅಡಿಕೆ ಮರದಿಂದ ಮಾಡಿರ್ತಾರೆ. ಸಹಿಷ್ಣುವಿಗೆ ಇದೆಲ್ಲವೂ ಹೊಸ ಅನುಭವ. ಈ ತೋಡಿನಲ್ಲಿ ನಾವು ಬಾಲ್ಯದಲ್ಲಿ ಆಟವಾಡಿದ ಸವಿ ನೆನಪುಗಳು ತುಂಬಿಕೊಂಡಿವೆ. ಇವೆಲ್ಲದರ ಎದುರು ಸಿಟಿಯಲ್ಲಿ ಸಿಗುವ ವಾಟರ್ ಪಾರ್ಕ್ಗಳು ಪಾರ್ಕ್ಗಳೆಲ್ಲ ಏನೂ ಅಲ್ಲ. ಹಳ್ಳಿಯ ಮಕ್ಕಳೇ ನಿಜವಾಗಿಯೂ ಪುಣ್ಯವಂತರು. ಮೊಟ್ಟೆ ಸಂಪಿಗೆ ಅರಳಿ ನಿಂತಿದೆ. ಈಗ ನಾವು ಅಡಿಕೆ ತೋಟದ ಕಡೆ ಹೋಗ್ತಾ ಇದ್ದೇವೆ. ಹಚ್ಚ ಹಸುರಿನ ನಡುವೆ ನಡೆದು ಹೋಗುವ ಖುಷಿ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಅಡಿಕೆ ತೋಟದಲ್ಲಿ ಬಿಂಬುಳಿ ಕೊಯ್ತಾ ಇದ್ದಾನೆ. ಇದು ದಕ್ಷಿಣ ಕನ್ನಡ ಕಾಸರಗೋಡು ಕಡೆ ಸಿಗುವ ಒಂದು ಹುಳಿ. ಇದನ್ನು ಉಪ್ಪಿನಕಾಯಿ ಎಲ್ಲ ಮಾಡಲಿಕ್ಕೆ ಬಳಸ್ತಾರೆ. ಇಲ್ಲಿದೆ ತರಕಾರಿ ಕೃಷಿ. ಹುಳ ತಿನ್ನಬಾರ್ದು ಅಂತ ಹೇಳಿ ಪ್ಲಾಸ್ಟಿಕ್ಕಲ್ಲಿ ಕಟ್ಟಿಟ್ಟಿದ್ದಾರೆ ಹಾಗಲಕಾಯಿಯನ್ನು. ಮೆಣಸಿನಕಾಯಿ ನೋಡ್ತಾ ಇದ್ದಾನೆ. ಪಡವಲಕಾಯಿ ಚಪ್ಪರ ಇಲ್ಲಿದೆ. ಬಣ್ಣ ಬಣ್ಣದ ಹೂಗಳು ಎಲ್ಲಿ ಕಣ್ಣು ಹಾಯಿಸಿದರೂ ಹಚ್ಚ ಹಸಿರು. ಪಕ್ಷಿಗಳ ಕಲರವ ಇವೆಲ್ಲವನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಅಜ್ಜ ಮೊಮ್ಮಗನ ಹಸುಗಳೊಂದಿಗಿನ ಒಡನಾಟ. ನಾವು ಸಹಿಷ್ಣು ಇದ್ದು ಟೂತ್ ಪೇಸ್ಟ್ ತಗೊಂಡೋಗಕ್ಕೆ ಮರ್ತೋಗಿದ್ವಿ. ಅದಕ್ಕೆ ನ್ಯಾಚುರಲ್ ಆಗಿ ಮಾವಿನಕಾಯಿ ಎಲೆಯಿಂದ ಟೂತ್ ಪೇಸ್ಟ್ ರೆಡಿ ಮಾಡಿದ್ವಿ. ಈ ಥರ ಎಲೆಯನ್ನು ಕಟ್ ಮಾಡಿ ಅದನ್ನು ರೋಲ್ ಮಾಡಿ ಬ್ರಷ್ ಥರ ಯೂಸ್ ಮಾಡ್ತಾ ಇದ್ರು ಮೊದಲಿನ ಕಾಲದಲ್ಲಿ. ಈ ಕಡ್ಡಿನ ಟಂಗ್ ಕ್ಲೀನರ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಇದು ಬ್ರಷ್. ಸ್ನಾನ ಮಾಡಲಿಕ್ಕೆ ಬಿಸಿನೀರಿಗೆ ಬೆಂಕಿ ಹಾಕಿದ್ದಾರೆ. ಅದ್ರ ಎದುರಲ್ಲಿ ಕೂತ್ಕೊಂಡು ಚಳಿ ಕಾಯಿಸ್ಕೊಳ್ತಾ ಇದ್ದಾನೆ. ಒಲೆಯಲ್ಲಿ ಇಡ್ಲಿ ಬೇಯ್ತಾ ಇದೆ. ಅದನ್ನ ನೋಡ್ತಾ ಟೀ ಕುಡಿತಾ ಇದ್ದಾನೆ. ಇದು ಉಡ್ಡ್ಯಾಶ್. ಬಿಸಿನೀರಿಗೆ ಬೆಂಕಿ ಹಾಕಿದಾಗ ಸಿಗುವ ಬೂದಿ. ಇದನ್ನು ತೆಗೆದಿಟ್ಟು ಪಾತ್ರೆ ತೊಳಿಲಿಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಕೆಮಿಕಲ್ ಫ್ರೀ ಡಿಶ್ ವಾಶ್ ಪೌಡರ್. ಒಲೆಯಲ್ಲಿ ಬೆಂದ ಇಡ್ಲಿ, ಅದರ ರುಚಿಯೇ ಬೇರೆ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಅಡುಗೆಯ ರುಚಿ ಸವಿಯುವುದೆಂದರೆ ಎಲ್ಲಿಲ್ಲದ ಸಂಭ್ರಮ. ಹಿಂದಿನ ಕಾಲದ ಮನೆಗಳಲ್ಲಿರುವ ಕಿಟಕಿ. ನಾವು ಬಾಲ್ಯದಲ್ಲಿ ಮರದ ಮೇಲೆ ಮಾಡುತ್ತಿದ್ದ ಕಸರತ್ತುಗಳ ಅನುಭವ ಅವನಿಗೂ ಸಿಗಲಿ ಅಂತ ಹೇಳುವ ಒಂದು ಸಣ್ಣ ಪ್ರಯತ್ನ. ಆ ಹಳ್ಳಿಯ ಮಣ್ಣಿನ ಹಾದಿಯಲ್ಲಿ ಜೀಪಿನಲ್ಲಿ ಹೋಗುವ ಪ್ರಥಮ ಅನುಭವ. ನಾವೆಲ್ಲರೂ ಸೇರಿ ನಮ್ಮ ಮಕ್ಕಳಿಗೆ ಹಳ್ಳಿಯ ಅನುಭವವನ್ನು ನೀಡೋಣ ಹಾಗೂ ಅವರಿಗೂ ಹಳ್ಳಿಯ ಕಡೆ ಒಲವು ಮೂಡುವಂತೆ ಮಾಡೋಣ.